ಮರಳಿ ಗೂಡಿಗೆ ಬರೋದಕ್ಕೆ ಎಸ್ಆರ್ ಶ್ರೀನಿವಾಸ್ ಅವರಿಗೆ ಆಫರ್ ಕೊಟ್ಟಿದ್ದಾರೆ ಜೆಡಿಎಸ್ ರಾಜ್ಯಾಧ್ಯಕ್ಷರು ಈಗಾಗಲೇ ಎಸ್ಆರ್ ಶ್ರೀನಿವಾಸ್ ಅವರು ಕಾಂಗ್ರೆಸ್ ಇಂದ ಉಪಿ ಕ್ಷೇತ್ರದ ಅಭ್ಯರ್ಥಿ ಅಂತ ಹೇಳಲಾಗ್ತಾ ಇದೆ ಈ ನಡುವೆ ಮತ್ತೆ ಜೆಡಿಎಸ್ ಗೆ ಬರೋದಕ್ಕೆ ಆಫರ್ ಕೊಟ್ಟಿದ್ದಾರೆ ಜೆಡಿಎಸ್ ರಾಜ್ಯಾಧ್ಯಕ್ಷರು ಚುನಾವಣಾ ಹೊಸ್ತಿಲಲ್ಲಿ ಶುರುವಾಯಿತು ಆಫರ್ ಪಾಲಿಟಿಕ್ಸ್ गुबी एसआर श्रीनिवास के जेडीएस वरिष्ठ मत्ते गाळवन्न हाकलाग्ता इदे ओंद कालदल्लि नम्म जोते चेन्नागिद्रु मनेयल्लि कुळितु चिंते माडि गुबी एसआर श्रीनिवास अवरिगे आफर कोट्टिद्दारे जेडीएस राज्याध्यक्षरादंत सीएं इब्राहिम अवरु 15 वर्षदिंद जेडीएस भद्रकोटे आगित्तु गुबी क्षेत्र ಈ ಕ್ಷೇತ್ರದಲ್ಲಿ ಇಷ್ಟು ವರ್ಷ ಜೆಡಿಎಸ್ ಅನ್ನು ಪ್ರತಿನಿಧಿಸಿ ಗೆದ್ದು ಈಗ ಜೆಡಿಎಸ್ ಅನ್ನು ಬಿಟ್ಟು ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡಿದ್ರೆ ಅಲ್ಲಿ ಹಿನ್ನಡೆ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಈಗ ಜೆಡಿಎಸ್ ರಾಜ್ಯಾಧ್ಯಕ್ಷರಾದಂತ ಸಿಎಂ ಇಬ್ರಾಹಿಂ ಅವರದು ರಾಜ್ಯಾಧ್ಯಕ್ಷರಾಗಿ ಅವರದು ಕೂಡ ಚಿಂತನೆ ಇದು ಏನಪ್ಪ ಅಂದ್ರೆ 15 ವರ್ಷದಿಂದ ಭದ್ರಕೋಟೆ ಆಗಿತ್ತು ಜೆಡಿಎಸ್ ಗೆ ಗುಬ್ಬಿ ಈಗ ಸಡನ್ ಆಗಿ ಅವರು ಗುಬ್ಬಿ ಕ್ಷೇತ್ರವನ್ನ ಬಿಟ್ಟು ಹೋಗ್ಬಿಟ್ರೆ ಹೊಸ ಅಭ್ಯರ್ಥಿಯನ್ನ ಅವಲ್ಲ ಹಾಕಿದ್ರೆ ಬಹುತೇಕ ಸೋಲುವಂತ ಸಾಧ್ಯತೆ ಇರಬಹುದು ಸೋ ಹೀಗಾಗಿ ಮತ್ತೆ ಆಫರ್ ಕೊಟ್ಟಿದ್ದಾರೆ ಬಟ್ ಎಲ್ಲೋ ಒಂದ ಕಡೆ ಶ್ರೀನಿವಾಸ್ ಅವರು ಈಗಾಗಲೇ ದೇವೇಗೌಡರಿ ಕುಮಾರ್ ಸ್ವಾಮಿ ಅವರಿಗೆ ಗುಬ್ಬಿಯಲ್ಲಿ ಬಂದು ನಿಂತು ಗೆದ್ದು ತೋರಿಸಿ ಅನ್ನೋ ಮಾತು ಸವಾಲ್ ಹಾಕಿದ್ರು ಏಕವಚನದಲ್ಲಿ ಕೂಡ ಕುಮಾರ್ ಸ್ವಾಮಿ ಅವರ ವಿರುದ್ಧವಾಗಿ ವಾಗ್ದಾಳಿಯನ್ನ ನಡೆಸಿದ್ರು ಈಗಾಗಲೇ ಜೆಡಿಎಸ್ ನಲ್ಲೂ ಕೂಡ ಗುಬ್ಬಿ ಕ್ಷೇತ್ರದಲ್ಲಿ ಸದ್ಯಕ್ಕೆ ಬೇರೆ ಅಭ್ಯರ್ಥಿಯ ಹೆಸರು ಮುನ್ನೆಲೆಗಿದೆ ಅವರೇ ಅಭ್ಯರ್ಥಿ ಅನ್ನೋ ನಿಟ್ಟಿನಲ್ಲಿ ಪ್ರಚಾರ ಕೂಡ ಆರಂಭಿಸಿದ್ದಾರೆ ಸೋ ಹೀಗಾಗಿ ಎಲ್ಲದರ ನಡುವೆ ಮತ್ತೆ ಆಫರ್ ಕೊಟ್ಟಿದ್ದಾರೆ ಶ್ರೀನಿವಾಸ್ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಇದಕ್ಕೆ ಬರ್ತಾರಾ ಬಿಡ್ತಾರಾ ಕಾಂಗ್ರೆಸ್ ಇಂದನೇ ಸ್ಪರ್ಧೆ ಮಾಡ್ತಾರಾ ಜೆಡಿಎಸ್ ನಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಎಲ್ಲ ವಿಚಾರ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ದೇವೇಗೌಡರು ಕುಮಾರಸ್ವಾಮಿ ಅವರು ಶಾಸಕಾಂಗ ಪಕ್ಷದ ನಾಯಕರು ಸರ್ ರಾಜ್ಯಾಧ್ಯಕ್ಷರಾಗಿ ತಮ್ಮ ಅಭಿಪ್ರಾಯ ಶ್ರೀನಿವಾಸ್ ಅವರ ಬಗ್ಗೆ ನಾವೆಲ್ಲರಿಗೂ ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಇದು ಸಶಕಾಶಿಯನ್ನ ನಮಗೆ ಯಾರ ಬಗ್ಗೆ ದ್ವೇಷವಿಲ್ಲ ಒಂದು ಕಾಲದಲ್ಲಿ ಅವರು ನಮ್ಮ ಜೊತೆಲಿ ಚೆನ್ನಾಗೇ ಇದ್ದರು ಕೆಟ್ಟ ಕಾಲ ಏನೇ ಹೇಳ್ತಾರಲ್ಲ ಯಾವುದೋ ಟೈಮಲ್ಲಿ ಚಂದ್ರ ನೋಡಿದರೆ ಕೃಷ್ಣನಿಗೂ ಕಾಲಕ ಅಪವಾದ ಬಂದಿತ್ತು ಚೌತಿಯಲ್ಲಿ ಚಂದ್ರನ ನೋಡಿದಾಗ ದೇವರವ್ರಿಗೆ ಒಳ್ಳೇದು ಬುದ್ಧಿ ಕೊಡಲಿ ಚಿಂತೆ ಮಾಡಿ ನಿಮ್ಮ ಮಗ ಅವ್ರ ಮಗನೂ ಒಳ್ಳೆಯವನಿದ್ದಾನೆ ಪಾಪ ಹುಡುಗ ಅವ್ರ ಧರ್ಮಪತ್ನಿಯವರು ಒಳ್ಳೆಯವರಿದ್ದಾರೆ ಮನೇಲಿ ಕೂತು ಫಸ್ಟ್ ಚಿಂತೆ ಮಾಡಿ ನೀವು ದೇವೇಗೌಡರು ಕುಮಾರಸ್ವಾಮಿ ಅವರು ಶಾಸಕಾಂಗ ಪಕ್ಷದ ನಾಯಕರು ಸರ್ ರಾಜ್ಯಾಧ್ಯಕ್ಷರಾಗಿ ತಮ್ಮ ಅಭಿಪ್ರಾಯ ಶ್ರೀನಿವಾಸ್ ಅವ್ರ ಬಗ್ಗೆ ನಾವೆಲ್ಲರಿಗೂ ಕೈ ಮುಗಿದು ಒಳಗೆ ಬಾ ಯಾತ್ರೆ